ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರೆಯ ಬಾಧ್ಯತೆಗಳು ಪುಟ 372 ನೂತನ ಸೃಷ್ಟಿಯ ಪ್ರಸ್ತುತ ಆನಂದಗಳು ಪ್ರೆಸೆಂಟ್ ಜಾಯ್ ಆಫ್ ದಿ ನ್ಯೂ ಕ್ರಿಯೇಷನ್. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಿರಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಯೋಹಾನ 15:11 ಒಂದು ದೃಷ್ಟಿಕೋನದ ನಿಮಿತ್ತ ದೇವಪುತ್ರರ ಮನೆಯಿಂದ ಹೊರಗಿರುವವರು ತಮ್ಮನ್ನು ಪ್ರತಿಷ್ಠೆ ಮಾಡಿಕೊಳ್ಳದೇ ಇರುವುದರಿಂದ ರಾಜವಂಶ ಯಾಜಕತ್ವದವರಾದ ನೂತನ ಸೃಷ್ಟಿಯ ಸದಸ್ಯರಾಗದೇ ಇರುವವರು ಕರ್ತನ ದೇಹದ ಅಂಗಗಳಾಗಿರುವವರು ತಮ್ಮ ಕರ್ತನಂತೆ ತಮ್ಮನ್ನು ಮತ್ತು ತಮ್ಮ ಈ ಭೂಲೋಕದ ಎಲ್ಲಾ ಹಿತಾಸಕ್ತಿಗಳನ್ನು ತಮ್ಮ ಕರ್ತನಿಗೆ ಮತ್ತು ಆತನ ಕಾರಣಗಳಿಗಾಗಿ ಸಮರ್ಪಿಸಿಕೊಂಡಿದ್ದಾರೆ ಎಂಬುದಾಗಿ ಅರಿತುಕೊಂಡು ಅವರುಗಳು ಈ ತ್ಯಾಗದಿಂದ ತಮ್ಮ ಎಲ್ಲಾ ಸುಖ ಸಂತೋಷಗಳನ್ನು ಕಳೆದುಕೊಂಡಿದ್ದಾರೆ ಎಂದು ಶೀಘ್ರ ಪ್ರವೃತ್ತಿಯಲ್ಲಿ ಪರಿಗಣಿಸುತ್ತಾರೆ. ಆದರೆ ಅದು ದೊಡ್ಡ ತಪ್ಪಾಗಿದೆ ಎಂದು ನೂತನ ಸೃಷ್ಟಿಗಳು ಸಾಕ್ಷಿ ಕೊಡುವವರಾಗಿದ್ದಾರೆ. ಒಮ್ಮೆ ಬಹುಪ್ರಿಯವೆಂದೆನಿಸಿದ್ದ ಕೆಲವೊಂದು ಲೌಕಿಕ ಆನಂದಗಳನ್ನು ಒಂದೊಂದಾಗಿಯೇ ತ್ಯಾಗ ಮಾಡಬೇಕಾಗಿ ಬಂದರೂ ಅವುಗಳ ಸ್ಥಳಕ್ಕೆ ಪರಲೋಕದ ಸಂತೋಷಗಳು ಬಂದಿದ್ದು ಅವುಗಳು ತಮ್ಮ ನಷ್ಟಕ್ಕೂ ಮಿಗಿಲಾಗಿ ಭರಿಸಿವೆ ಎಂದು ನೂತನ ಸೃಷ್ಟಿಯ ಎಲ್ಲಾ ಸದಸ್ಯರುಗಳು ವಿಭಿನ್ನವಾಗಿ ಬಲ್ಲವರಾಗಿದ್ದಾರೆ. ನಮ್ಮ ಕರ್ತನು ಹೇಳಿದಂತೆ ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು. ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವೂ ಹೋಗಿ ಆನಂದ ಬರುವುದು. ಯೋಹಾನ 16:20 ನಮ್ಮ ಕರ್ತನು ತಳದಲ್ಲಿರುವ ಗಸಿಯನ್ನೂ ಬಿಡದೆ ಹೀರಿ ಕುಡಿದಂತೆ ನೂತನ ಸೃಷ್ಟಿಗಳು ಕಹಿಯನ್ನು ಕುಡಿಯಲೇಬೇಕಾಗುವುದು. ಅವರೆಲ್ಲರೂ ಈ ದೇಹದ ದೌರ್ಬಲ್ಯಗಳಿಗಾಗಿ ಅನುಕಂಪ ಉಳ್ಳವರಾಗಿರಬೇಕು. ಮಿತಿಮೀರಿದ ಪಾಪವನ್ನು ಮತ್ತು ಪಾಪದ ಕಹಿಯನ್ನು ಸುಸ್ಪಷ್ಟವಾಗಿ ಅರಿತುಕೊಳ್ಳಬೇಕು. ಪರಲೋಕದ ನಮ್ಮ ತಂದೆಯ ಬಗ್ಗೆ ಇರುವ ಅವರಿಗೆ ಅವರ ನಿಷ್ಠೆಯ ಬಗ್ಗೆ ಮತ್ತು ಅವರ ಕಾರಣಗಳಿಗಾಗಿ ತಮ್ಮೆಲ್ಲಾ ಲೌಕಿಕ ಹಿತಾಸಕ್ತಿಗಳನ್ನು ತ್ಯಾಗ ಮಾಡುವ ಇಚ್ಛೆಯ ಬಗ್ಗೆ ಅವರ ಪರೀಕ್ಷೆಯಾಗಬೇಕು ಮತ್ತು ಸರಿಯಾದವುಗಳ ಬಗ್ಗೆ ಅವರ ನಿಷ್ಠೆಯನ್ನು ಕೇಳಲಾಗುವುದು. ಆದರೆ ಈ ಎಲ್ಲಾ ಕಣ್ಣೀರಿನಿಂದ, ದುಃಖದಿಂದ ಮತ್ತು ನಿರಾಶೆಗಳಿಂದ ಆಶೀರ್ವಾದಗಳು ಉಂಟಾಗುತ್ತವೆ. ಇವು ದೈವಿಕ ಒಪ್ಪಿಗೆಯ ಆಶೀರ್ವಾದಗಳಾಗಿದ್ದು ಸ್ವಾಭಾವಿಕ ಮಾನವ ಸಂತೋಷಕ್ಕಿಂತಲೂ ಶ್ರೇಷ್ಠವಾದ ಸಂತೋಷವಾಗಿದೆ. ಇವು ಕರ್ತನ ಸಂತೋಷಗಳು, ಪರಲೋಕದ ತಂದೆಯೊಂದಿಗೆ ಸಾಂಗತ್ಯ ಮತ್ತು ಅನ್ಯೂನ್ಯತೆಗಳು ಆಗಿವೆ. ನಮ್ಮ ಆಶೀರ್ವಾದಕರ ನಿರೀಕ್ಷೆಗಲ್ಲವಾದರೆ ಅಂತಹ ಸಂತೋಷಗಳು ಇರುವುದಿಲ್ಲ. ನಮ್ಮ ಸಂತೋಷಗಳು ಕೇವಲ ಈ ಜೀವನದ ಪರಿಸ್ಥಿತಿಗಳ ಮೇಲೆ ಆತುಕೊಂಡಿದ್ದರೆ ನಮ್ಮ ಯಾವುದೇ ಸಂತೋಷವಿರುತ್ತಿದ್ದಿಲ್ಲ. ಅಪೋಸ್ತಲನು ಹೇಳುವಂತೆ ಈ ಜೀವಮಾನದಲ್ಲಿ ಪೂರ್ತಿಗೆ ನಮ್ಮ ಕರ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನೂ ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. 1 ಕೊರಿಂಥ 15:19 ಯಾವಾಗ ನಾವು ದೇವರ ವಾಕ್ಯದಲ್ಲಿನ ಅಮೂಲ್ಯ ಮತ್ತು ಉತ್ಕೃಷ್ಟವಾದ ಮಹಾವಾಗ್ದಾನಗಳ ಮೇಲೆ ನಮ್ಮ ಭರವಸೆ ನಿರೀಕ್ಷೆಗಳನ್ನು ಭದ್ರವಾಗಿ ಇಟ್ಟಿರುತ್ತೇವೆಯೋ ಆಗ ನಮ್ಮ ದುಃಖ ಕಣ್ಣೀರಿನ ಬದಲಾಗಿ ಮರುಭೂಮಿಯಲ್ಲಿ ಹೂಗಳು ಅರಳುವಂತೆ ಜೀವಕಳೆ ತುಂಬಿದ ಸಂತೋಷ ಆಶೀರ್ವಾದಗಳು ನಮಗೆ ಉದ್ಭವಿಸುತ್ತವೆ. ಬಡ ಪ್ರಪಂಚವು ಆ ರೀತಿಯಲ್ಲಿ ಉತ್ಪಾದಿಸಲಾಗಲಿ ಅಥವಾ ಊಹಿಸಲಾಗಲಿ ಸಾಧ್ಯವಿಲ್ಲ. ನಮ್ಮ ಸಂತೋಷಗಳು ನಮ್ಮ ನಿರೀಕ್ಷೆಗಳ ಮೇಲೆ ಆತುಕೊಂಡಿರುವಂತೆ ಅವುಗಳು ನಮ್ಮ ಚಟುವಟಿಕೆಗಳ ಮೇಲೂ ಆತುಕೊಂಡಿವೆ. ನಮ್ಮ ವಾಗ್ದಾನಗಳು ಬಿಟ್ಟಿವೆ ಮತ್ತು ನಿರೀಕ್ಷೆಯು ಈ ವಾಗ್ದಾನಗಳನ್ನು ಗ್ರಹಿಸಿವೆ ಎಂದಷ್ಟೇ. ಇವಿಷ್ಟೇ ಸಾಲದು. ದೈವಿಕ ವ್ಯಕ್ತಿಗಳಲ್ಲಿ ಒಳಸೇರಿರುವ ಮತ್ತು ಪ್ರತೀಕ್ಷಿತವಾದ ನಿರೀಕ್ಷೆಗಳು ಉಕ್ಕಿ ಬರುವ ಸಂತೋಷವು ನಮ್ಮ ಪ್ರಾರ್ಥನೆಗಳಿಂದ ಮತ್ತು ನಮ್ಮ ಕರ್ತನ ಸೇವೆಯ ಸಂಪೂರ್ಣವಾದ ಚಟುವಟಿಕೆಗಳಿಂದ ಪೋಷಿಸಲ್ಪಡಬೇಕು. ನಮ್ಮ ಕರ್ತನು ಪ್ರಾರ್ಥನೆ ಮತ್ತು ದೀರ್ಘಕಾಲ ಮುಂದುವರಿಯುವ ನಮ್ಮ ಸಂತೋಷದ ಬಗ್ಗೆ ಹೀಗೆ ಸೂಚಿಸಿದ್ದಾನೆ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಯೋಹಾನ 16:24 ಆಸ್ಕ್ ಅಂಡ್ ಈ ಶಲ್ ರಿಸೀವ್ ದಟ್ ಯು ಜಾಯ್ ಮೇ ಯೋರ್ ಜಾಯ್ ಮೇ ಬಿ ಫುಲ್. ಪ್ರವಾದಿಯುತನ ಕೀರ್ತನೆಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿಮ್ಮ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಕೀರ್ತನೆ 16:11 ಎಂದು ಪ್ರಕಟಿಸಿದ್ದಾನೆ. ಯಾಕೆಂದರೆ ಪ್ರಾರ್ಥನೆಯು ನಮ್ಮನ್ನು ದೇವರ ಸಮ್ಮುಖಕ್ಕೆ ಬರಮಾಡುವುದು, ನಮ್ಮ ದೈವಿಕ ಆಶೀರ್ವಾದಗಳಿಗೆ ಮತ್ತು ಉತ್ಕೃಷ್ಟವಾದ ಸಂತೋಷಗಳಿಗೆ ಮಾರ್ಗವನ್ನು ಸಿದ್ಧ ಮಾಡುವುದು. ಕರ್ತನ ಜನರ ಮಾರ್ಗವನ್ನು ಆತನ ಕೃಪಾಸನ ಕೊಂಡೊಯ್ಯುವಂತೆ ತೆರೆಯುವುದು ಸ್ಪಷ್ಟವಾಗಿ ದೇವರ ಚಿತ್ತ ಅಥವಾ ಯೋಜನೆಗಳು ಬದಲಾಯಿಸುವ ಉದ್ದೇಶ ಹೊಂದಿಲ್ಲ. ಅಂತಹ ಆಲೋಚನೆಗಳು ಈ ಪ್ರಸ್ತಾಪದ ಎಲ್ಲಾ ಸಮಂಜಸವಾದ ಪರಿಗಣನೆಯಲ್ಲಿ ಅಸಂಬದ್ಧವಾಗಿವೆ. ಈ ಕಾರಣದಿಂದ ನಮ್ಮ ಕರ್ತನು ನಮಗೆ ಬೋಧಿಸುವುದೇನೆಂದರೆ ಯುಕ್ತವಾದ ಪ್ರಾರ್ಥನೆಯು ದೇವರ ಚಿತ್ತಕ್ಕೆ ವಿರೋಧವಾಗಿ ನಿಮ್ಮ ಚಿತ್ತವು ನೆರವೇರಬೇಕೆಂಬ ಕೋರಿಕೆಗಳಾಗಿರುವುದಿಲ್ಲ, ಆದರೆ ನಿಮ್ಮ ಚಿತ್ತವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವುದಾಗಿದೆ. ಅಪೋಸ್ತಲನು ಹೇಳುವಂತೆ ನೀವು ಬೇಡಿದರೂ
ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಯಾಕೋಬ 4:3. ಇದೇ ರೀತಿಯಲ್ಲಿ ನಮ್ಮ ಕರ್ತನೂ ಸಹ ಎಚ್ಚರಿಕೆ ಹೇಳಿದ್ದೇನೆಂದರೆ, ನೀನು ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಹೀಗಿರುವುದರಿಂದ ನೀವು ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಮತ್ತಾಯ 6:7-8 ವಚನಗಳು ಹಾಗೂ 31-33 ವಚನಗಳು. ಪರಲೋಕದ ನಿಮ್ಮ ತಂದೆಯ ಮೂಲಕ ಆತನ ವಿವೇಕಕ್ಕನುಸಾರವಾಗಿ ಪುನಃ ನಮ್ಮ ಕರ್ತನು ಹೇಳುವುದೇನೆಂದರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. 15:7 ಎಂಬುವಂಥದ್ದೇ.